हाँ नमस्ते, आप पुलिस के लड़े ना दिखाने था सर। ये तो रहता हुआ आसाना जयनगर बिट्रे हासन समता और आसान था ना। हेलो हाँ सर, हिजाब बग्गे इदु वाग्दाळि नडेता इदल्ल अदर बग्गे एनंतीरा सर नीवु? ಸರ್, ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಬೇಕಾದ್ರೆ ಹಾಕೊಳ್ಳಿ, ಬಟ್ ಸರ್ಕಾರಿ ಸ್ಥಳಗಳು ಏನಿದೆ, ಶಾಲಾ ಕಾಲೇಜು ಕೋರ್ಟು, ಈಗ ನಾಳೆ ವಾದ ಮಾಡೋದು, ನಾನು ಹಿಜಾಬ್ ಹಾಕೊಂಡು ವಾದ ಮಾಡ್ತೀನಿ ಅನ್ನೋಕ್ಕಾಗುತ್ತಾ? ಒಂದು ಮಹಿಳೆ ಲಾಯರ್ ಆಗ್ತಾಳೆ, ನೀವೇ ಹೇಳಿ ಲಾಯರ್ ಆದಂತಹ ಮಹಿಳೆ ನಾನು ಹಿಜಾಬ್ ಹಾಕೊಂಡು ವಾದ ಮಾಡ್ತೀನಿ ಅಂತ ಅಂದ್ರೆ ಈ ದೇಶದ ಸಂವಿಧಾನ ಒಪ್ಪುತ್ತಾ? ಹೌದಾ? ಒಪ್ಪುತ್ತಾ? ಇವಾಗೆ ಒಪ್ಪುತ್ತ ಅಲ್ಲ, ಇವಾಗ ಮಕ್ಕಳಿಗೆ ನಾವು ನೀಲಿ ಫಾರಂ ಸರ್ಕಾರದಿಂದ ಕೊಟ್ಟಿರ್ತಾರಲ್ಲ ಸರ್, ನಾನು ಕೇಳ್ತಾ ಇರೋದು ಸ್ಕೂಲಿಂದ ಅಲ್ಲ, ಅಲ್ಲಲ್ಲ ನಾನ್ ಕೇಳ್ತಾ ಇರೋದು ಹಿಜಾಬ್ ಧರಿಸೋದು ಇಸ್ಲಾಂ ನ ಧರ್ಮದ ಒಂದು ಇದಲ್ವಾ, ಆದೇಶ ಅಲ್ವಾ? ಹಾಗಾದ್ರೆ ನಾಳೆ ಹೈಕೋರ್ಟ್ ನಲ್ಲೋ ಸುಪ್ರೀಂ ಕೋರ್ಟ್ ನಲ್ಲೋ ವಾದ ಮಾಡ್ಬೇಕಾಗಿರೋ ಮುಸ್ಲಿಂ ಹೆಣ್ಮಗಳೊಬ್ಳು ನಾನ್ ಹಿಜಾಬ್ ಧರಿಸ್ಕೊಂಡು ವಾದ ಮಾಡ್ತೀನಿ ಅಂತ ಅಂದ್ರೆ ಈ ದೇಶದ ಸಂವಿಧಾನ ಕೋರ್ಟು ಒಪ್ಪಬೇಕಾ? ಇವಾಗ ಒಪ್ಪಬೇಕಲ್ಲ, ಮಕ್ಕಕ್ಕೆ ಬಟ್ಟೆ ಹಾಕೊಂಡು ಮಾತಾಡ್ಕೊಂಡ್ರೆ ಕೋವಿಡ್ ಬಂದು ಮಾಸ್ಕ್ ಹಾಕೊಂಡು ಮಾತಾಡ್ತಾರೆ ಆಯ್ತಾ? ಮೋಸ್ ನಾನ್ ಹೇಳ್ತಾ ಇರೋದು ಅದನ್ನಲ್ಲ, ಹಿಜಾಬ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕೋರ್ಟ್ ನಲ್ಲಿ ಹಿಜಾಬ್ ಬಳಸೋದಕ್ಕೆ ಈ ಸಂವಿಧಾನ ಒಪ್ಪಬೇಕಾ ಅಂತ ಕೇಳ್ತಿದ್ದೀನಿ ನಿಮ್ಮಲ್ಲಿ. ಸಂವಿಧಾನದಲ್ಲಿ ಅವತ್ತಿಂದ ಕಾಲದಲ್ಲಿ ಬಂದಿದೆಯಲ್ಲ ಸರ್. ಅಲ್ಲ, ಈಗ ನಾನ್ ಕೇಳಿದಕ್ಕೆ ಉತ್ತರ ಕೊಡಿ. ನಾಳೆ ಈಗ ಲಾಯರ್ ಆಗ್ಬಾರ್ದಾ ಮುಸ್ಲಿಂ ಯುವತಿಯರು? ಲಾಯರ್ ಆಗ್ಲಿ, ಆದವರು ಹಿಜಾಬ್ ಧರಿಸ್ಕೊಂಡು ವಾದ ಮಾಡ್ಬೇಕು ಅಂತಿರೋ, ಇಲ್ಲ ನಾರ್ಮಲ್ ಆಗಿ ಕೋರ್ಟ್ ಏನಿದೆ ಅದನ್ನ ವಾದ ಮಾಡ್ಬೇಕು, ಆ ಡ್ರೆಸ್ ನಲ್ಲಿ ಹೋಗ್ಬೇಕು ಅಂತಿರೋ? ಇವಾಗ ಹಿಜಾಬ್ ಧರಿಸ್ಕೊಂಡು ವಾದ ಮಾಡಬೇಕು ಅಂತ ಏನು ಇಲ್ಲ. ಮತ್ತೆ ಹಿಜಾಬ್ ಧರಿಸ್ಕೊಂಡು ಕಲಿಬೇಕು ಅಂತ ಏನಿದೆ? ಕಲಿಬೇಕು ಅಂದ್ರೆ ಪ್ರಕೃತಿ ಸರ್, ಅದು ಇವಾಗ ನೀವು ಕುಂಕುಮ ನಾನ್ ಇಟ್ಕೊಂಡು ಕೇಳ್ತಾ ಇರೋದು ಅದನ್ನೇ ಇಲ್ಲ ಸರ್, ಬ್ರದರ್. ಇಲ್ಲಿ ನಿಮ್ ಹೆಸರೇನಂದ್ರಿ? ನನ್ನ ಹೆಸರು ನಸರುಲ್ಲಾ ಅಂತ. ಬ್ರದರ್, ನಾನ್ ಕೇಳ್ತಿದ್ದೀನಿ, ಕೇಳಿ ಹಿಜಾಬ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಿಜಾಬ್ ಧರಿಸ್ಕೊಂಡು ಕೋರ್ಟ್ ನಲ್ಲಿ ವಾದ ಮಾಡ್ಬೇಕು ಅಂತ ಏನಿಲ್ಲ, ನಾರ್ಮಲ್ ಆಗಿ ಹೋಗಿ ವಾದ ಮಾಡಬಹುದು ಅನ್ನೋದಾದ್ರೆ ನಾರ್ಮಲ್ ಆಗಿ ಹೋಗಿ ಶಾಲೆಗಳಲ್ಲಿ ಕಲಿಯಕ್ ಆಗಲ್ವಾ? ಇವಾಗ ಸಿಕ್ಕಗಳೆಲ್ಲ ಗಡ್ಡ ಬಿಟ್ಕೊಂಡು ಟೋಪಿಗಳೆಲ್ಲ ಇಕ್ಕೊಂಡ್ ಬರ್ತಾರಲ್ಲ ಸರ್, ಸರ್ ಇವಾಗ ಅವ್ರಿಗೆ ಗಡ್ಡ ಎಲ್ಲ ಸಿಕ್ ಟೋಪಿ ಒಂದ್ ನಿಮಿಷ ಸರ್ ತೆಗೆದ್ಬಿಟ್ಟು ಸಿಕ್ಕರು ಬಂದು ಕೋರ್ಟ್ ಅಲ್ಲಿ ಸರ್ ಒಂದ್ ವಾದ ನಿಮಿಷ ಮಾಡೋದ್ರೆ ಮಾಡ್ತಾರ ಸರ್, ಸಿಕ್ಕರ ಬಗ್ಗೆ ಆಮೇಲೆ ಹೋಗೋಣ, ಮೊದಲು ಹಿಜಾಬ್ ಬಗ್ಗೆ ಮಾತಾಡೋಣ. ಈಗ ಸೈನಿಕ ಸೇರ್ಬಾರ್ದ ಮಹಿಳೆ, ಮುಸ್ಲಿಂ ಮಹಿಳೆ? ಅದಿಷ್ಟ ಅವ್ರ ಇಷ್ಟ, ಅದು ಸೇರ್ಬೇಕಾ ಸೇರ್ಬಾರ್ದ ನಿಮ್ಮ ನಿಮ್ಮ ಪ್ರೀತಿ? ಸರ್ ಮುಸ್ಲಿಂ ಮಹಿಳೆ ಒಬ್ಳು ಸೈನ್ಯದಲ್ಲಿ ಇರ್ಬೇಕು ಅಂತಿರೋ ಬೇಡ ಅಂತಿರೋ? ಸರ್ ನಿಮ್ ಇಷ್ಟ ಸರ್, ಅದು ನನ್ನ ಇಷ್ಟ ಅಲ್ಲ ಸರ್, ನಾನ್ ಕೇಳ್ತಾ ಇರೋದು. ನಾನ್ ನೋಡಿ ಕೇಳಿ, ಇಲ್ಲಿ ನೀವು ಎಜುಕೇಟೆಡ್, ನಾನು ಎಜುಕೇಟೆಡ್, ನಾನು ಲಾಯರ್ ಮಾಡ್ಬೇಕಾ ಅಥವಾ ಕೇಳಿ ಐಪಿಎಸ್ ಸರ್, ಒಂದ್ ನಿಮಿಷ ಕೇಳಿ ತಿಳಿದು ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನ್ ಆಯ್ತಾ ಒಂದ್ ನಿಮಿಷ, ನೀವು ನನಗೆ ಕರೆ ಮಾಡಿರೋ ಉದ್ದೇಶ ಏನು, ನೀವು ಕೇಳ್ತಿರೋ ಉದ್ದೇಶನು, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನ್ ಹೇಳ್ತೀನಿ ನನ್ನ ಸರ್ ಕೇಳಿಸ್ಕೊಳ್ಳಿ. ನನ್ನ ಸಮುದಾಯ, ನನ್ನ ಹಿಂದೂ ಸಮುದಾಯದ ಒಂದು ಹೆಣ್ಣು ಮಗಳು ಸೈನ್ಯದಲ್ಲಿ ಇರ್ಬೇಕು ಅನ್ನೋ ಆಸೆ ನನಗಿದೆ. ಮುಸಲ್ಮಾನ್ ನ ಒಂದು ಹೆಣ್ಮಗು ಸೈನ್ಯದಲ್ಲಿ ಇರ್ಬೇಕು ಅನ್ನೋ ಆಸೆ ನಿಮಗಿಲ್ವಾ? ಸರ್ ಎಲ್ಲಿ ನೀವು ಬಿಡ್ತಾ ಇದ್ದೀರಾ, ಮುಸಲ್ಮಾನ್ ಗಾಗಿ ತುಳಿತಾ ಇದ್ದೀರಲ್ಲ, ಎಲ್ಲಿ ತುಳಿತಾ ಇದೀವಿ ಸರ್? ನಿಮ್ಮನ್ನ ನೀವು ತುಣುಕೊಳ್ತಾ ಇದ್ದೀರಾ ಯಾವ ಕಾರಣಕ್ಕೆ ಸರ್? ನಾನು ಈಗಲೂ ಕೇಳ್ತಾ ಇದ್ದೀನಿ ಸರ್, ಮುಸ್ಲಿಮ್ಸ್ ಅಲ್ಲಿ ಓದೋದೇ ಕಮ್ಮಿ, ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಓದ್ಬೇಕು ಅನ್ನೋದು ಕಮ್ಮಿ ಅಲ್ಲ, ಓದೋ ಕಾಚೆ ಕಳಿಸಿಲ್ಲ. ಓದೋದಕ್ಕೆ ಮುಸ್ಲಿಂ ನ ಪೋಷಕರು ಹೊರಗಡೆ ಕಳಿಸಿಲ್ಲ, ಯಾಕೆ ಅಂತ ಅಂದ್ರೆ ಹಿಜಾಬ್ ಹಾಕೊಂಡು ಹೋಗು ಅಂತ ಯಾಕೆ ಹೇಳ್ತೀರಾ? ನೀನ್ ಹೆಂಗ್ ಬೇಕಾದ್ರೆ ಹೋಗು ಅಂತ ಕಳಿಸಿ ಹೆಣ್ಮಗ್ಳನ್ನ ಆಚೆಗೆ. ನಮ್ ಸಂಪ್ರದಾಯ ಸರ್, ನಿಮ್ ಸಂಪ್ರದಾಯವನ್ನ ನೀವು ನೋಡಿ, ನಿಮ್ಮ ಸಂಪ್ರದಾಯವನ್ನ ನೀವು ಶಾಲೆಗಳಲ್ಲಿ ಅಥವಾ ಹೆಣ್ಮಕ್ಳು ಕಲಿಬೇಕಾಗಿರೋ ಶಾಲೆಗಳಲ್ಲಿ ಏರ್ಲಿಕ್ಕೆ ಹೋಗ್ಬೇಡಿ, ಆಸ್ಪತ್ರೆಗಳಲ್ಲಿ ಏರ್ಲಿಕ್ಕೆ ಹೋಗ್ಬೇಡಿ, ಕಾನೂನು ಚೌಕಟ್ಟಿನೊಳಗಡೆ ಏರ್ಲಿಕ್ಕೆ ಹೋಗ್ಬೇಡಿ. ಬಿಡಿ ಸರ್, ಸರ್ ಬಿಟ್ಬಿಡಿ ಸರ್, ಅದೊಂದು ನಂಬಿಕೆ, ಅದನ್ನ ತೆಗೆದ್ರೆ ಏನಾಗ್ಬಿಡುತ್ತೆ ಸರ್? ಸರ್ ನಿಮ್ ಇಷ್ಟ, ನೀವು ಹಿಜಾಬ್ ಅನ್ನ ಹಾಕೊಳ್ಳಿ, ಅದು ನೀವೆಲ್ಲ. ನಾನು ಹೇಳ್ತಾ ಇರೋದು ಅದೇ, ಹಿಜಾಬ್ ಅನ್ನ ಧರಿಸದೆ ಎಷ್ಟು ಜನ ಓಡಾಡ್ತಿದ್ದಾರೆ ಸರ್? ಸಾವಿರಾರು ಜನ ಹಿಜಾಬ್ ಧರಿಸದೆ ಇಲ್ವಾ ಮುಸ್ಲಿಂ ಮಹಿಳೆಯರು? ನಾವು ಇನ್ನ ಇಳಿದಿಲ್ಲ ಫೀಲ್ಡ್ ಗೆ, ನಾವು ಇಳಿತೀರಿ, ನಾವು ಹೋರಾಟ ಮಾಡ್ತೀರಿ. ಹೋರಾಟ ಮಾಡಿ ಬೇಡ ಅಂತ ಹೇಳಲ್ಲ, ಅದಕ್ಕೆ ಈ ಸಂವಿಧಾನ ಹಕ್ಕನ್ನು ಕೊಟ್ಟಿದೆ. ಏನು ಮಾಡ್ಕೊಳಕ್ ಆಗಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ನಾನು ಏನೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಈ ದೇಶದ ಸಂವಿಧಾನದ ಪ್ರಕಾರ, ಈ ದೇಶದ ಸಂವಿಧಾನದ ಪ್ರಕಾರ ನೀವು ನಾಳೆ, ಅಲ್ಲ ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್, ಕೇಳಿಸ್ಕೊಳ್ಳಿ. ಇನ್ನೊಂದು ಕೇಳ್ತೀನಿ, ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕೆ, ಸಂವಿಧಾನ ಬರಿಬೇಕು ಅಂತ ಹೇಳಿ ನೂರಾರು ವರ್ಷ ಹೋರಾಟ ಮಾಡಿ ಸ್ವಾತಂತ್ರ್ಯ ಕೊಡಿಸಿದ ಭಗತ್ ಸಿಂಗ್, ವೀರ್ ಸಾವರ್ಕರ್, ರಾಜ್ಗುರು, ಭಗತ್ ಚಂದ್ರಶೇಖರ್ ಆಜಾದ್ ಇಂಥವ್ರ ಕ್ರಾಂತಿಕಾರಿಗಳು, ಅಂತ ಕ್ರಾಂತಿಕಾರಿಗಳು ಇವತ್ತು ಹೋರಾಟ ಮಾಡಿ ಮತ್ತೊಮ್ಮೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ನಾವು ತಂದೆ ತರ್ತೇವೆ.
ನೀವು ಆ ರೀತಿ ಬೆದರಿಕೆಯನ್ನು ನಮ್ಮದ್ ಮುಂದೆ ಒಡ್ಲಿಕ್ಕೆ ಬರಬೇಡಿ. ಅದು ಬಜರಂಗ್ ದಳ ಆಗ್ಬೋದು, ಆರ್ ಎಸ್ ಎಸ್ ಆಗ್ಬೋದು, ವಿ ಎಚ್ ಪಿ ಆಗಿರ್ಬೋದು, ಸೌಹಾರ್ದತೆಯಿಂದ ಬಂದ್ರೆ ಮಾತ್ರ ಸೌಹಾರ್ದತೆ. ನಾವು ಈ ನೋಡಿ ನಾನು ಹೇಳ್ತಾ ಇದೀನಲ್ಲ, ನೀವು ನೀವು ಹೇಳು ಅಲ್ಲ ರೀ, ಕೋರ್ಟ್ ಅವರ್ನ ಹೋಗ್ಬೇಕಾದ್ರೆ, ಕೋರ್ಟ್ ಒಳಕ್ ಹೋಗ್ಬೇಕಾದ್ರೆ ಹಿಜಾಬ್ ನ ಬಿಚ್ಚಿಟ್ಟು ಹೋಗೋರು ಹೆಣ್ಣು ಮಕ್ಕಳಿಗೆ, ಶಾಲೆಗೆ ಬರ್ಬೇಕಾದ್ರೆ ಹಿಜಾಬ್ ನ ಬಿಚ್ಚಿಟ್ಟು ಬರ್ಲಿಕ್ಕೆ ಏನ್ ಪ್ರಾಬ್ಲಮ್? ಅದು ಅವ್ರ ಇಷ್ಟ ಸರ್, ಅವ್ರ ಇಷ್ಟ ಅಂದ್ಮೇಲೆ ಬಿಟ್ಬಿಡಿ. ನೀವ್ ಯಾಕೆ ಮಾತಾಡ್ತೀರಾ ಮತ್ತೆ? ಮತ್ತೆ ನೀವು ಶಾಲೆಯಲ್ಲಿ, ಶಾಲೆಯಲ್ಲಿ ಕಡ್ಡಾಯ ಸಮವಸ್ತ್ರ ಬೇಕು, ಅಲ್ಲಿ ಕೇಸರಿ ಶಾಲು ಬೇಡ, ಹಿಜಾಬು ಬೇಡ. ಅಲ್ಲ ಅಲ್ಲ, ಅವತ್ತಿಂದ ಇದಿರೋದು ಇವಾಗ ಯಾಕೆ ಸರ್? ಇರ್ಲಿಲ್ಲ ಸರ್, ಆರು ಜನ ಮುಸ್ಲಿಂನ ಹೆಣ್ಮಕ್ಳು ಎಲ್ಲಿ ಹೋರಾಟ ಮಾಡಿದ್ರು ಆ ಶಾಲೆಯಲ್ಲಿ, ಆ ಕಾಲೇಜಿನಲ್ಲಿ ಯಾವುದೇ ಕಾರಣಕ್ಕೂ ಹಿಜಾಬ್ಗೆ. ಮತ್ತೆ ಬಂದು ಎಷ್ಟು ವರ್ಷ ಆಯ್ತು? ಇರ್ಲಿಲ್ಲ, ಒಂದ್ 5 ವರ್ಷ ಆಯ್ತು ಅಷ್ಟೇ ನೀವು ಬಂದಿಲ್ಲ. ಯಾರು ಸರ್? ಸರ್ ಬೆಂಗಳೂರಿನ ಮೋರಿ ಮೋರಿಲು ಉಚ್ಚೆ ಒಯ್ದಿದ್ದೀನಿ, ಹೋಗಿ ನೋಡ್ಕೋಗಿ ಸರ್. ಅಲ್ಲ ಸರ್, ನಮ್ಗೆ ಗೊತ್ತು ಸರ್, 1999 ಬೆಂಗಳೂರಿಗೆ ಕಾಲಿಟ್ಟನು ನಾನು, ಈಗಲ್ಲ. ಆಯ್ತಾ ನಿಮ್ಗೆ? ಹಾ, ನಿಮಗೆ ಗೊತ್ತಿರ್ಲಿ, ನನ್ನ ಗುರುಗಳು ಕಳಿಸ್ಕೊಟ್ಟಿದ್ದು, ನನ್ನ ಗುರುಗಳು ಕಳಿಸ್ಕೊಟ್ಟಿದ್ದು ಇಲ್ಲಿ ಕಳಿಸಿದ್ ನನ್ನ ತಾಯಿ ಚಾಮುಂಡೇಶ್ವರಿ. ಆಯ್ತಾ? ಅಲ್ಲ ಕಳಿಸಿದಾರೆ, ನಾವು ಅದ್ರ ಬಗ್ಗೆ, ನಾವು ನಿಮ್ದು ನೋಡಿ, ನಮ್ಗೆ ನಿಮ್ ಬಗ್ಗೆ ನಾವು ಲೈವ್ ಅಲ್ಲಿ ಮಾತಾಡ್ಬೇಕು. ನೋಡ್ರಿ ಬ್ರದರ್, ನೋಡ್ರಿ ಬ್ರದರ್, ನಾನ್ ಹೇಳ್ತೀನಿ ಕೇಳಿ. ನೀವು ಲೈವ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಒಂದೇ ಇದು ಮಾತಾಡ್ಬೇಕು, ಒಬ್ಬರಿಗೆ ಟಾರ್ಗೆಟ್ ಮಾತಾಡಿದ್ರೆ ಒಬ್ರನ್ನೇ ಟಾರ್ಗೆಟ್ ಸರ್. ಏನೊಬ್ಬರನ್ನೇ ಟಾರ್ಗೆಟ್ ಸರ್? ಮುಸ್ಲಿಂ ಸರ್, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ, ಎಲ್ಲರಿಗೂ ನ್ಯಾಯವಾಗಿ ನೋಡಿ ಬ್ರದರ್, ಕೇಳಿಸ್ಕೊಳ್ಳಿ ಇಲ್ಲಿ ಬ್ರದರ್, ಕೇಳಿಸ್ಕೊಳ್ಳಿ. ನಾವ್ ಹೇಳೋದ್ ಒಂದೇ, ಸಮವಸ್ತ್ರ ಕಡ್ಡಾಯ ಶಾಲಾ ಕಾಲೇಜಿನಲ್ಲಿ. ಆ ಸಮವಸ್ತ್ರ ಹೇಗಿರುತ್ತೋ ಹಾಗೆ ಬರ್ಬೇಕು. ಆಯ್ತು, ಇವಾಗ ನಾನ್ ಹೇಳೋದ್ ಏನ್ ಗೊತ್ತಾ, ನಿಮ್ ಲೈವ್ ಅಲ್ಲಿ ತಿರ್ಗಾ ಅದು ಇದು ಮುಸ್ಲಿಮ್ಸ್ ಅವರು ಬುರ್ಕಾ ಹಾಕೊಂಡ್ಬೇಡ್ದು, ಅದು ಇದು ಲೈವ್ ಅಲ್ಲಿ ನೀವು ಮಾತಾಡ್ಬೇಡ್ದು. ಅದಕ್ಕೇನಿದೆ, ಕೋರ್ಟ್ ಇದೆ ಸರ್. ಆಯ್ತಾ? ಕೋರ್ಟ್ ಇದೆ, ಅದಕ್ಕೆ ಸರ್ ಕೇಸರಿ ಶಾಲ್ ಬಗ್ಗೆ ಮಾತಾಡ್ತಿರೋ ಮುಸಲ್ಮಾನರು ನಿಲ್ಲಿಸ್ತಾನ? ನಿನ್ನೆ ಯಾವನ ಬೋಳಿ ಮಗ ಒಬ್ಬ ಹೇಳ್ತಾನೆ ಗೊಮ್ಮಟೇಶ್ವರ ಚಡ್ಡಿ ಹಾಕಿ ಅಂತ, ಯಾಕೆ ಅದ್ರ ವಿರುದ್ಧ ಮಾತಾಡೋದಕ್ಕೆ ನಿಮಗ್ ತಾಕತ್ ಇಲ್ವಾ? ನಿಮ್ಗೂ ತಾಕತ್ ಇಲ್ಲ. ಯಾವನ್ರಿ ಯೂಪ್ ಖಾನು, ಯಾವನ್ರಿ ಅವ್ನು ಹೇಳೋದಕ್ಕೆ ಜೈನರ ಸಂಸ್ಕೃತಿಗೆ, ನಮ್ಮ ಗೊಮ್ಮಟೇಶ್ವರನ್ಗೆ ಯಾವನ್ರಿ ಅವ್ನು ಹೇಳಲಿಕ್ಕೆ ಚಡ್ಡಿ ಹೊಲ್ಸಾಕಿ ಅಂತ? ಇವಾಗ ನೀವು ಅಷ್ಟೇ ಹಿಜಾಬ್ ಬಗ್ಗೆ ಮಾತಾಡೋದು, ಒಂದ್ ನಿಮಿಷ ಹಿಜಾಬ್ ಬಗ್ಗೆ ಕೇಳ್ರಿ ಇಲ್ಲಿ. ನಾವ್ ಇದುವರೆಗೂ ಇಸ್ಲಾಂ ಬಗ್ಗೆ ಕೆಟ್ಟದಾಗ ಏನಾದ್ರು ಮಾತಾಡಿರೋದಿದ್ರೆ, ಕುರಾನ್ ಬಗ್ಗೆ ಕೆಡ್ತಾಗ ಮಾತಾಡಿರೋದಿದ್ರೆ ತಗೊಬಂದ್ ನಮ್ ಮುಂದೆ ಇಡ್ರಿ, ಚಪ್ಪಲಿ ಲೋಡ್ಸ್ಕೊಳ್ತೀವಿ. ಅದನ್ ಬಿಟ್ಬಿಟ್ಟು ನಿನ್ನೆ ಹೇಳ್ತಾನೆ ಹಿಂದೂ ಹೆಣ್ಣು ಮಕ್ಳು ಬುರ್ಕಾ ಹಾಕೊಳ್ಳಿ ಅಂತ ಹೇಳ್ತಾನೆ, ಇನ್ನು ಇವತ್ ಹೇಳ್ತಾನೆ ಯಾರೋ ಗೊಮ್ಮಟೇಶ್ವರನಿಗೆ ಚಡ್ಡಿ ಹೊಲ್ಸಿ ಅಂತ. ಅದ್ರ ವಿರುದ್ಧ ಫಸ್ಟ್ ಮಾತಾಡೋದನ್ ಕಲ್ತ್ಕೊಳ್ರಿ. ನಿಮ್ಮವ್ರು ನೀವು ಪ್ರಶ್ನೆ ಮಾಡ್ರಿ, ನಾವ್ ಯಾಕೆ ಬರ್ತೀವಿ ಪ್ರಶ್ನೆ ಮಾಡಕ್ಕೆ? ಪ್ರಪಂಚದಲ್ಲಿ 100 ಜನ 100 ಮಾತಾಡ್ತಾರೆ ರೀ, ನೀವು ಬಿಟ್ಬಿಡ್ರಿ. ಮತ್ತೆ ನಾವು ಮಾತಾಡ್ತೀವಿ, ನೀವ್ ಯಾಕ್ರಿ ನಮ್ಮನ್ ಪ್ರಶ್ನೆ ಮಾಡ್ತೀರಾ? ನೀವು ಲೈವ್ ಅಲ್ಲಿ ಮಾತಾಡ್ತಿರಲ್ಲ, ಅವನು ಲೈವ್ ಅಲ್ಲೇ ಮಾತಾಡೋದಲ್ವಾ? ಯೂಪ್ ಖಾನು ಮಾತಾಡ್ಲಿ ಸರ್, ನಾವು ಮಾತಾಡ್ತೀವಿ ಬಿಡಿ. ಮತ್ತೆ ನಿಮಗೆ ಯಾಕೆ ಟೆನ್ಷನ್? ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ನಾವು ಕೆಲಸ ನಾವು ಮಾಡ್ತೀವಿ ಬಿಡಿ, ಮಾಡಿ. ನಮ್ಗೆ ಗೊತ್ತಾಗಲ್ವಾ ಮಾಡಕ್ಕೆ? ಮಾಡಿ. ಏ, ನಾವು ಬೆಂಗಳೂರು ನೋಡಿಲ್ವಾ, ನಿಮ್ಮನ್ನ ನೋಡಿಲ್ವಾ, ನಿಮ್ ಮನೆ ನೋಡಿಲ್ವಾ? ಅಯ್ಯೋ ಭಗವಂತ, ನೀವ್ ಏನ್ ಬೇಕಾದ್ರೂ ಮಾಡ್ರಿ, ಎನಿ ಟೈಮ್ 24/7 ರೆಡಿ ನಿಮ್ ಕೈಲಿ, ಅಷ್ಟೇ ಆಗೋದು. ಸೈದ್ಧಾಂತಿಕ ಹೋರಾಟ ಮಾಡಕ್ಕಾಗಲ್ಲ, ಏನ್ ಕೊಲೆ ಮಾಡ್ತೀರಾ? ಕೊಲೆ? ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.